ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಸ್ನೇಹ ಬುಕ್ ಹೌಸ್ನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತು ಸಾವಿರದ ಪುಸ್ತಕ ಸಂಚಿಕೆಯಲ್ಲಿ ನಿಮಗೊಂದು ಅಪೂರ್ವವಾದ ಒಂದು ಸಮರ್ಥವಾದ ಪುಸ್ತಕವನ್ನು ನಾನು ಪರಿಚಯ ಮಾಡಿಸ್ತಾ ಇದ್ದೀನಿ. ಆ ಒಂದು ಕೃತಿ ರಾಜ್ಕುಮಾರ್ ಪಂಚಪದಿ ಅಂತ. ಕಳೆದ ನವೆಂಬರ್ದ ತಿಂಗಳಲ್ಲಿ ತುಂಬ ಒಂದು ಪುಸ್ತಕ ಜಗತ್ತಿನಲ್ಲಿ ಒಂದು ದಾಖಲೆಯ ಮಟ್ಟದಲ್ಲಿ ಲೋಕಾರ್ಪಣೆ ಆದಂಥ ಕೃತಿ ರಾಜ್ಕುಮಾರ್ ಪಂಚಪದಿ. ನೀವೆಲ್ಲ ನೋಡಿರ್ಬೋದು, ನವೆಂಬರ್ 21ರಲ್ಲಿ ಸುಮಾರು ಒಂದೇ ದಿನ ಒಂದೇ ಟೈಮಲ್ಲಿ 113 ಕಡೆ ಲೋಕಾರ್ಪಣೆಯಾಗಿ ರಾಷ್ಟ್ರ ಮಟ್ಟದಲ್ಲಿ ಗುಜರಾತಲ್ಲಿ, ಡೆಲ್ಲಿನಲ್ಲಿ, ಗೋವಾದಲ್ಲಿ, ಬೆಂಗಳೂರಿನ ಎಲ್ಲ ಜಿಲ್ಲೆಯಲ್ಲೂ ಕೂಡ ಬೇರೆ ಬೇರೆ ಸ್ಥಳಗಳಲ್ಲಿ ಏಕಕಾಲದಲ್ಲಿ 113 ಕಡೆ ಲೋಕಾರ್ಪಣೆಯಾಗಿ ಒಂದು ದೊಡ್ಡ ಸುದ್ದಿ ಆಯಿತು. ಇದು ಪುಸ್ತಕ ಪ್ರೇಮಿ ಮತ್ತು BBMP ಆಡಳಿತ ಪಕ್ಷದ ಮಾಜಿ ನಾಯಕರು, BJPಯ ದಕ್ಷಿಣ ಜಿಲ್ಲಾ ಘಟಕದ ಅಧ್ಯಕ್ಷರಾದ NR ರಮೇಶ್ ಅವರ ಸಾರಥ್ಯದಲ್ಲಿ ಈ ಕೃತಿ ಆಯಿತು. ಇದು ಸ್ನೇಹ ಬುಕ್ ಹೌಸ್ನ ಪ್ರಕಟಣೆ. ಇದು ಮಂಜುನಾಥ್ ಹಾಲುವಾಗಿಲನವರು ಇದನ್ನು ಈ ಕೃತಿಯನ್ನು ರಚನೆ ಮಾಡಿದ್ರು. ತುಂಬ ಜನ ಈ ಬುಕ್ಕನ್ನ ಪರಿಚಯ ಮಾಡಿ ಏನು ರಾಜ್ಕುಮಾರ್ ಪಂಚಪದಿ ಅಂದರೆ ಏನು ಅಂತೆಲ್ಲ ಸಾಕಷ್ಟು ಪ್ರಶ್ನೆಗಳು ನನಗೆ ಬರ್ತಾ ಇತ್ತು. ಹಾಗಾಗಿ ಒಂದು ಮಹತ್ವದ ಕೃತಿಯನ್ನು ನಾನಿವತ್ತು ಪರಿಚಯ ಮಾಡಲಿಕ್ಕೆ ಹೊರಟಿದ್ದೀನಿ. ಏನು ರಾಜಕುಮಾರ ಪಂಚಪದಿ ಅಂದರೆ, ಈಗಾಗಲೇ ನೀವು ಕನ್ನಡ ಸಾಹಿತ್ಯ ಲೋಕದಲ್ಲಿ ಷಟ್ಪದಿ ನೋಡಿದ್ದೀರಿ, ತ್ರಿಪದಿಯನ್ನು ನೋಡಿದ್ದೀರಿ. ಆ ಥರ ಇದು ಒಂದು ಪಂಚಪದಿ ಅನ್ನುವಂಥ ಒಂದು ಪರಿಕಲ್ಪನೆಯಲ್ಲಿ ರಚಿತವಾದಂಥ ಕೃತಿ. ಮಂಜುನಾಥ್ ಹಾಲುವಾಗಿಲವರು ಸಾಕಷ್ಟು ಪರಿಶ್ರಮಪಟ್ಟು ಈ ಒಂದು ಕೃತಿಯನ್ನು ರಚನೆ ಮಾಡಿದರೆ, ಇದು ಸುಮಾರು 456 ಪುಟಗಳನ್ನು ಒಳಗೊಂಡಿದೆ. ರಾಜ್ಕುಮಾರ್ರವರ ಇಡೀ ಸಮಗ್ರ ಚಿತ್ರಗಳನ್ನ ಪರಿಚಯ ಮಾಡುವಂಥ ಒಂದು ಕೃತಿ ಪಂಚಪದಿಯ ಮೂಲಕ. ಇದಕ್ಕೆ ನಮ್ಮ ನಾಡಿನ ಶ್ರೇಷ್ಠ ಲೇಖಕರು, ವಿದ್ವಾಂಸರು, ಚಿಂತಕರು ಆದಂಥ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಅವರು ಮುಂದುಡಿಯನ್ನು ಬರೀತಾ ಹೇಳ್ತಾರೆ. ನಾವು ಅವರಿಗೆ NR ರಮೇಶ್ ಅವರು ಈ ಒಂದು ಹಸ್ತಪ್ರತಿಯನ್ನು ಕೊಟ್ಟಿದ್ದರು. ಅವರಿಗೆ ಸುದೀರ್ಘವಾಗಿ 2-3 ತಿಂಗಳು ಇಟ್ಕೊಂಡು ಓದಿ ಸುಮಾರು 6 ಪುಟಗಳ ಮುನ್ನುಡಿಯನ್ನು ಅವರು ಈ ಒಂದು ಕೃತಿಯ ಬಗ್ಗೆ ಬರೆದು ಲೇಖಕ ಮಂಜುನಾಥ್ ಅವರ ಒಂದು ಪರಿಶ್ರಮವನ್ನು ಅವರು ಮೆಚ್ಚಿಕೊಳ್ತಾರೆ. ರಾಜ್ಕುಮಾರ್ ಅವ್ರ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ. ಅವರು ಕೇವಲ 3ನೇ ತರಗತಿ ಓದಿದಂತಹ ರಾಜ್ಕುಮಾರ್ ಅವರು ಜೊತೆಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಯಾವುದರಲ್ಲೂ ಬೆಂಬಲ ಇಲ್ಲದಂಥ ವ್ಯಕ್ತಿ ಈ ರಾಷ್ಟ್ರದ, ಈ ಜಗತ್ತಿನ ಒಬ್ಬ ಅತ್ಯುತ್ತಮ ನಟ ಆಗಲಿಕ್ಕೆ ಹೇಗೆ ಸಾಧ್ಯ ಆಯಿತು ಅಂತ ಅವರು ಒಂದು ಮಾತನ್ನು ಹೇಳ್ತಾರೆ. ಅದಕ್ಕೆ ಕಾರಣ ಆ ರಾಜ್ಕುಮಾರ್ ಅವರಲ್ಲಿದ್ದಂಥ ಶ್ರದ್ಧೆ, ಆ ಭಕ್ತಿ, ಆ ಸಂಕಲ್ಪ ಮತ್ತು ಅನನ್ಯವಾದಂಥ ಪ್ರತಿಭೆ ಅವ್ರನ್ನ ಆ ಒಂದು ಮಟ್ಟಕ್ಕೆ ತಗೊಂಡೋಯ್ತು ಅಂತ ಹೇಳ್ತಾರೆ. ಹಾಗೆ ಮಂಜುನಾಥ್ ಅವರ ಒಂದು ಪರಿಶ್ರಮ ಕೂಡ ಅವರು ಹೊಗಳ್ತಾರೆ. ಏನಪ್ಪ ಅಂತಂದರೆ, ಈಗಾಗಲೇ ರಾಜ್ಕುಮಾರ್ ಅವ್ರ ಬಗ್ಗೆ ಸಾಕಷ್ಟು ಕೃತಿಗಳು ಬಂದಿದ್ದಾವೆ. ಸೊ ನನ್ನ ಪ್ರಕಾರ ಒಂದು 150ಕ್ಕಿಂತ ಹೆಚ್ಚು ಕೃತಿಗಳು ಅಣ್ಣವರ ಕುರಿತು ಬಂದಿದ್ದಾವೆ. ಆ ಒಂದು ಸಾಲಿಗೆ ಅತ್ಯುತ್ತಮವಾಗಿ ಸೇರುವಂಥ ಒಂದು ಕೃತಿ ಈ ಪುಸ್ತಕ ಅಂತ ಅವರು ಮಾತನ್ನು ಹೇಳಿ ಮಂಜುನಾಥ್ ಅವರ ಆ ಜ್ಞಾನದ ಶ್ರಮವನ್ನು ಶ್ಲಾಘನೆ ಮಾಡ್ತಾರೆ. ಹೇಗೆ ಅಂತಂದರೆ, ಕನ್ನಡ ಸಾಹಿತ್ಯ ಲೋಕದಲ್ಲಿ ಛಂದಸ್ಸಿನಲ್ಲಿ ಷಟ್ಪದಿ, ತ್ರಿಪದಿ ಅಂತ ರೂಪಗಳು ಉಂಟು. ಮಂಜುನಾಥ್ ಅವರು 5 ಸಾಲುಗಳ ಪದ್ಯ ರಚನೆಯ ಮೂಲಕ ಹೊಸ ಪ್ರಯೋಗ ಮಾಡಿದ್ದಾರೆ. ಮೊದಲಿಗೆ ನಮ್ಮೂರು ಎಂಬ ಕೃತಿಯ ಮೂಲಕ ಈ ಪ್ರಯೋಗ ಮಾಡಿದ್ದ ಇವರು ಇದೀಗ ರಾಜ್ಕುಮಾರ್ ಪಂಚಪದಿಯಲ್ಲಿ ಮತ್ತೆ ಇನ್ನೊಂದು ಹೊಸ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಪಂಚಪದಿ ಎನ್ನುವುದು 5 ಸಾಲುಗಳಿಗೆ ಸೀಮಿತವಾದ ಪದ್ಯ. ಆದರೆ ಕನ್ನಡ ಛಂದಸ್ಸಿನ ಮಾತ್ರೆಗಳು ಮತ್ತು ಗಣ ಪ್ರಸ್ತಾರಗಳು ಇಲ್ಲಿ ಈ ಪಂಚಪದಿಯಲ್ಲಿ ಇಲ್ಲ. ಅದಕ್ಕೆ ಸಮಾನಾಂತರವಾಗಿ ಈ ಒಂದು ಕೃತಿಯಲ್ಲಿ 5 ಸಾಲುಗಳ ಪ್ರಥಮ ಅಕ್ಷರಗಳು ರಾಜ ಕುಮಾರ ಅನ್ನುವಂಥ ಒಂದು ಇದನ್ನು ಹೋಲ್ತವೆ. ಇದು ಸಾಮಾನ್ಯವಾದಂಥ ಒಂದು ವಿಚಾರ ಅಲ್ಲ. ಇದಕ್ಕೆ ತುಂಬ ಜ್ಞಾನದ ಪರಿಶ್ರಮ ಬೇಕಾಗುತ್ತೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ.
ಖಂಡಿತವಾಗ್ಲೂ ಇದು ಸತ್ಯವಾದಂಥ ಮಾತು. ಏಕೆಂದರೆ ಇಡೀ 209 ಸಿನಿಮಾಗಳಿಗೂ ಒಂದೊಂದು ಸಿನಿಮಾಗೂ ಒಂದೊಂದು ಪದ್ಯ ಬರೆಯುವಂಥದ್ದು, 5 ಲೈನಿನ ಪದ್ಯ ಬರೆದು ಅದಕ್ಕೆ ಮೊದಲನೇ ಅಕ್ಷರಗಳು ರಾಜಕುಮಾರ ಅನ್ನುವಂಥ ಎಟಿಂಗ್ ಇಟ್ಕೊಂಡು ಅದಕ್ಕೆ ಒಂದೊಂದು ಲೈನನ್ನು ಸೇರಿಸ್ಬೇಕಾಗುತ್ತೆ. ಅಂಥ ಒಂದು ದೊಡ್ಡ ಪರಿಶ್ರಮದ ಮುಖಾಂತರ ಈ ಕೃತಿಯನ್ನು ರಚನೆ ಮಾಡಿದ್ದಾರೆ ಮಂಜುನಾಥ ಅವರು. ಹಾಗಾಗಿ ಮತ್ತು ಸುಮಾರು 6 ಪುಟಗಳ ಒಂದು ಮುನ್ನುಡಿ ಇದು. ಸಮಗ್ರವಾಗಿ ಈ ಕೃತಿಯ ಬಗ್ಗೆ ವಿಶ್ಲೇಷಣೆ ಕೊಟ್ಟು ಒಂದು ಅಭಿನಂದನೆಗಳನ್ನ ಸಲ್ಲಿಸಿದ್ದಾರೆ ಬರಗೂರು ರಾಮಚಂದ್ರಪ್ಪ ಅವರು. ನಿಜಕ್ಕೂ ಕೂಡ ಇದು ಒಂದು ಪ್ರಕಾಶಕರಿಗೆ ಮತ್ತು ಲೇಖಕರಿಗೆ ಒಂದು ದೊಡ್ಡ ಬೆಂಬಲ ಅಂತ ನಾನು ನಂಬ್ತೀನಿ. ಜೊತೆಗೆ ಓದುಗರು ಕೂಡ ಒಂದು ಈ ಒಂದು ಕೃತಿಗೆ ದೊಡ್ಡ ಮಟ್ಟದ ಒಂದು ಬೆಂಬಲವನ್ನ ಕೊಟ್ಟರು. ಹೇಗೆ ಇದರ ಅಂತಂದ್ರೆ ನೋಡಿ, ಫಾರ್ ಎಕ್ಸಾಂಪಲು ಇದರಲ್ಲಿ ಬೇಡರ ಕಣ್ಣಪ್ಪ ಮೊದಲನೇ ಚಿತ್ರ, ಅಣ್ಣವರ ಮೊದಲನೇ ಚಿತ್ರ 1954 ಇದು ಬಿಡುಗಡೆ ಆಯಿತು. ಕೇವಲ ಪಂಚಪದಿ ಅಷ್ಟೇ ಅಲ್ಲ, ಒಂದು ಪದ್ಯ ಪಂಚಪದಿ ಜೊತೆಗೆ ಆ ಒಂದು ಸಿನಿಮಾದ ಒಂದು ಇಡೀ ಸಾರಾಂಶ ಒಂದು ಪುಟದಲ್ಲಿ ಅವರು ಕೊಡ್ತಾರೆ. ಜೊತೆಗೆ ಆ ಚಿತ್ರ ಯಾವಾಗ ಬಂತು, ಯಾರು ಅದಕ್ಕೆ ನಿರ್ಮಾಣ ಮಾಡಿದ್ದಾರೆ, ಸಂಗೀತ ಯಾರು, ಮತ್ತು ಚಿತ್ರಕಥೆ ನಿರ್ದೇಶನ ಯಾರು, ತಾರಾಗಣದಲ್ಲಿ ಯಾರ್ಯಾರು ಇದ್ದಾರೆ ಅಂತೆಲ್ಲ ವಿವರವಾಗಿ ಅವರು ಕೊಟ್ಟು ಆ ಸಿನಿಮಾದ ಒಂದು ಪೋಸ್ಟರ್ ಕೂಡ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಕೊಟ್ಟಿದ್ದಾರೆ. ಜೊತೆಗೆ ಒಂದು ಅಥವಾ 2 ಲೈನ್ನಲ್ಲಿ ಆ ಇಡೀ ಸಿನಿಮಾದ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಜೊತೆಗೆ ಫಾರ್ ಎಕ್ಸಾಂಪಲ್ ಬೇಡರ ಕಣ್ಣಪ್ಪ ಅನ್ನೋದಕ್ಕೆ ಒಂದು ಲಾಸ್ಟ್ ಕೊನೆಯಲ್ಲಿ ಒಂದು ಸಂದೇಶ ಕೊಟ್ಟಿದ್ದಾರೆ. ರಾಜ್ಕುಮಾರರು ನಮ್ಮ ಮುಂದೆ ನೇತ್ರದಾನ ಮಾಡುತ್ತಾ ಬಂದರು, ಹಾಗೆ ನೇತ್ರದಾನ ಮಾಡುತ್ತಾ ನಮ್ಮನ್ನು ಅಗಲಿದರು. ಈ ಥರ ಒಂದೊಂದು ಚಿತ್ರಗಳಿಗೂ ಒಂದೊಂದು ಪಂಚಪದ್ಯವನ್ನು ಬರೆದು ಅದಕ್ಕೆ ಅರ್ಥವನ್ನು ಕೊಟ್ಟು ಅದರ ವಿವರಣೆಯನ್ನು ಕೊಟ್ಟು ಮೆಸೇಜನ್ನು ಕೊಟ್ಟಿದ್ದಾರೆ. ಕೊನೆಗೆ ಶಬ್ದ ವೇದಿಯ ಮುಖಾಂತರ ಇದು ಅಂತ್ಯ ಆಗುತ್ತೆ. 2000 ಕೊನೆಯ ಚಿತ್ರ 206 ಚಿತ್ರ ಶಬ್ದವೇದಿ, ಅಲ್ಲಿ ಅದರ ಸಂದೇಶ ಏನಪ್ಪ ಅಂತಂದರೆ, ಮಾದಕ ವಸ್ತುವನ್ನು ಒಂದು ದೇಶದೊಳಗೆ ಅರಿಯಬಿಟ್ಟರೆ ದೇಶವನ್ನೇ ಅಲ್ಲೋಲ್ಕೊಲ್ಲಲ ಮಾಡಿಬಿಡ್ತದೆ ಅನ್ನುವಂಥ ಒಂದು ಸಂದೇಶ ಇದೆ ಇದರಲ್ಲಿ. 206 ಚಿತ್ರಗಳ ಜೊತೆಗೆ ಸುಮಾರು 3 ಚಿತ್ರಗಳಲ್ಲಿ ಅವರು ಬೇರೆ ಬೇರೆ ಪಾತ್ರವನ್ನು ಮಾಡಿದ್ದಾರೆ. ಹಾಗೆ ನೋಡಬೇಕು ಅಂತಂದರೆ ರಾಜ್ಕುಮಾರ್ ಅವರು 1947 ಬಾಲಚಿತ್ರ ಒಂದು ಚಿತ್ರದಲ್ಲಿ ಬಾಲನಟನಾಗಿ ಅವರು ಕೆಲಸವನ್ನು ಮಾಡಿದರು. ರಾಜ್ಕುಮಾರ್ ಅವರ ತಂದೆ ಪುಟ್ಸೋಮಯ್ಯನವರು ಹಿರಣ್ಯಕಶ್ಯಪನ ಪಾತ್ರವನ್ನು ಮಾಡಿರ್ತಾರೆ 1947. ಅದರಲ್ಲಿ ಪ್ರಹ್ಲಾದ ಅನ್ನುವಂಥ ಚಿತ್ರ ಅದು. ಅದರಲ್ಲಿ ಪ್ರಹ್ಲಾದನ ಸ್ನೇಹಿತನಾಗಿ ಅಣ್ಣವರು ಏನು ನಟನೆಯನ್ನು ಮಾಡಿರ್ತಾರೆ. ಇದು 42 ಅಂದರೆ ಸುಮಾರು ಇನ್ನೊಂದು ವರ್ಷ ಅಂದರೆ 80 ಆಗುತ್ತೆ. ಹಾಗಾಗಿ ನಿಜಕ್ಕೂ ಕೂಡ ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಬಂದಂಥ ಚಿತ್ರ ಇದು. ಸೊ ರಾಜ್ಕುಮಾರ್ ಅವರ ಒಂದು ಆ ನಟನೆಗೆ ರಾಜ್ಕುಮಾರ್ ಅವರೇ ಸಾಟಿ ಅಂತ ಹೇಳ್ಬೋದು. ಅಂಥ ಒಂದು ಮೇರು ವ್ಯಕ್ತಿತ್ವ ಅಣ್ಣವ್ರದ್ದು. ಈ ಒಂದು ಈ ಚಿತ್ರದ ಇಷ್ಟೊಂದು ವಿಭಿನ್ನ ರೀತಿಯಲ್ಲಿ ಲೋಕಾರ್ಪಣೆ ಆಯಿತು, ಇದ್ರ ಬಗ್ಗೆ ತುಂಬ ಜನ ನೀವು ಇದ್ರ ಬಗ್ಗೆ ಹೇಳಲೇಬೇಕು ಅಂತ ಹೇಳ್ತಾ ಇದ್ರು. ಸಾಕಷ್ಟು ದಿನಪತ್ರಿಕೆಗಳು, ಸೋಷಿಯಲ್ ಮೀಡಿಯಾಗಳು ಮತ್ತು ಈ ಪ್ಲಾಟ್ಫಾರ್ಮಲ್ಲಿ ಎಲ್ಲ ಕಡೆ ಇದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಯಿತು. ಇದರ ವಿವರಣೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಕೊಡ್ತೀನಿ. ಈಗ ಈ ಬುಕ್ಕು ಏನಕ್ಕೆ ಅಭಿಮಾನಿಗಳಿಗೆ ತುಂಬ ಮುಖ್ಯ ಅಂತಂದರೆ, ಈ ಒಂದು ಕೃತಿಯನ್ನು ಓದಿದ್ರೆ ನೀವು ಇಡೀ ಅವರ ಚಲನಚಿತ್ರದ ಒಂದು ಸಂಪೂರ್ಣವಾದಂಥ ಒಂದು ವಿವರಗಳು ನಿಮಗೆ ಗೊತ್ತಾಗ್ತವೆ. ಸಮಗ್ರವಾದ ಚಿತ್ರಗಳ ಪರಿಚಯ ಆಗುತ್ತೆ, ಯಾವ ಇಸ್ವಿಲ್ ಬಂತು, ಯಾರು ಕೆಲಸವನ್ನು ಮಾಡಿದರಲ್ಲಿ, ಯಾರು ಹೀರೋಯಿನ್ ಅದರಲ್ಲಿ ಇದ್ದಾರೆ, ಮತ್ತು ಆ ಚಿತ್ರದ ಒಂದು ಸಾಮಾಜಿಕ ಕೌಟುಂಬಿಕವಾದಂಥ ಸಂದೇಶ ಏನು, ಇದೆಲ್ಲ ಇದರಲ್ಲಿ ವಿವರಣೆಗಳು ಇದಾವೆ. ಹಾಗಾಗಿ ನಿಜಕ್ಕೂ ಕೂಡ ಇದು ರಾಜ್ಕುಮಾರ್ ಅವರ ಅಭಿಮಾನಿಗಳಿಗೆ ಒಂದು ಒಂದು ಅಪೂರ್ವವಾದಂಥ ಕೃತಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಈ ಕೃತಿ ನಿಮ್ಮ ಸಂಗ್ರಹದಲ್ಲಿ ಇದ್ದರೆ ಅದೊಂದು ಅತ್ಯುತ್ತಮ ಸಂಗ್ರಹ ಅಂತ ಒಂದು ಮಾತನ್ನು ಹೇಳ್ತಾ, ಈ ಒಂದು ಕೃತಿಯನ್ನು ಬರೆದಂಥ ಮಂಜುನಾಥ ಹಾಲುವಾಗಿಲ ಅವರವರಿಗೆ ಮತ್ತು ಇದಕ್ಕೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಂಥ ಅವರ ಸುಪುತ್ರರಾದಂಥ ಶಿವರಾಜ್ಕುಮಾರ್ ಅವರು, ರಾಘವೇಂದ್ರ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ಅವರು, ಎಲ್ಲಕ್ಕಿಂತ ಹೆಚ್ಚಾಗಿ ಈ ಒಂದು ಕೃತಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಲೋಕಾರ್ಪಣೆಯಾಗಿ ಒಂದು ದಾಖಲೆಯನ್ನು ನಿರ್ಮಿಸಲಿಕ್ಕೆ 3 ಮುದ್ರಣಕ್ಕೂ ಹೆಚ್ಚು ಏನು ಮಾರಾಟ ಆಗಿ ದಾಖಲೆಯನ್ನು ಮಾಡಲಿಕ್ಕೆ ಸಹಕಾರ ಕೊಟ್ಟಂಥ, ಸಾರಥ್ಯವನ್ನು ವಹಿಸಿದಂಥ
ಎನ್ನ ರಮೇಶ್ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಈ ಒಂದು ಕೃತಿ ಪರಿಚಯವನ್ನು ಮುಗಿಸ್ತೇನೆ. ಧನ್ಯವಾದಗಳು.